ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲ ಧರ್ಮದವರದ್ದು ಕೂಡ ಅವರವರ ಧಾರ್ಮಿಕ ಕೇಂದ್ರಗಳನ್ನು ಅವರವರೇ ಮುನ್ನಡೆಸ್ತಾರೆ. ಆ ಹಿನ್ನೆಲೆಯಲ್ಲಿ ಹಿಂದೂ ಧರ್ಮದ ದೇವಾಲಯಗಳನ್ನು ಕೂಡ ಅಲ್ಲಿಯ ಭಕ್ತರಿಗೆ ಬಿಟ್ಟುಕೊಡಬೇಕು ಆಡಳಿತ ನಡೆಸಲಿಕ್ಕೆ ಅನ್ನುವಂಥ ಮಾತುಗಳು ಹೇಳಿದ್ದಾರೆ. ಎಲ್ಲ ಧರ್ಮದವರು ಕೂಡ ಆಯಾ ಧರ್ಮದವರು ಆಡಳಿತವನ್ನು ನಡೆಸೋದು ರೂಢಿಯಾಗಿದೆ. ಅದು ಯಾವುದೇ ಧರ್ಮದವರಾಗಿದೆ, ಹಿಂದೂ ಧರ್ಮದವರು ಕೂಡ ಭಕ್ತರದ್ದು ನಾವೇ ಅದನ್ನು ನಡೆಸ್ತೇವೆ ಅನ್ನುವಂಥ ಭಾವನೆಗಳನ್ನು ಹೇಳಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದು ಸರಿ ಅನಿಸ್ತಾ ಇದೆ, ಭಕ್ತರಿಗೆ ಹೇಗೆ ದೇವಸ್ಥಾನ ಹೋಗಬೇಕು ಅಂತ ಹೇಳ್ತಾ ಇದ್ದೆ. ಯಾವೊಂದು ಮಾರ್ಗಸೂಚಿಗಳನ್ನು ಯಾವ ಮಾರ್ಗಸೂಚಿಯನ್ನು ಹಾಕಬೇಕು, ಹೇಗೆ ಆಡಳಿತ ಮಾಡಿಸ್ಬೇಕು ಅನ್ನೋದನ್ನು ಸರ್ಕಾರ ಯೋಚನೆ ಮಾಡುತ್ತೆ. ಒಟ್ಟಾರೆ ಸರ್ಕಾರದ ಕಲ್ಪನೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಭಾವನೆಗಳಿರೋದೇನೆಂದರೆ ಭಕ್ತರ ಕೈಗೆ ದೇವಸ್ಥಾನದ ಆಡಳಿತ ಕೊಡಬೇಕು ಅನ್ನೋದು ಮಾತ್ರ ಆ ಮಾತಿನ ಒಟ್ಟು ತಾರ್ಕಿಕತೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಕಾರ್ಯಕರ್ತರಿಗೆ ಲಾಭ ಮಾಡಿಕೊಳ್ಳಿಕ್ಕೆ ಈ ರಾಜ್ಯದಲ್ಲಿ ಭಕ್ತರು ಅಂದಾಗ ಅದರಲ್ಲಿ ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ಆರ್ ಎಸ್ ಎಸ್ ಕಾರ್ಯಕರ್ತರು ಇರ್ಬೋದು, ಮಂತ್ರಿ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಏನಾಯ್ತು? ಭಕ್ತರಿಗೆ ಅಧಿಕಾರ ಕೊಡ್ತೇವೆ ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ ಮತ್ತು ಸರಿ ಇದೆ. ಅದರ ಮಾರ್ಗಸೂಚಿಗಳೇನು ಅಂತ ಮುಂದೆ ಯೋಚನೆ ಮಾಡ್ತೇವೆ. ಪಾರದರ್ಶಕವಾಗಿ ದೇವಸ್ಥಾನ ಆಡಳಿತ ನಡೆಸಬೇಕು, ಅಸ್ಪೃಶ್ಯತೆಯಿಂದ ಯಾವುದೇ ಬಂಧನಗಳಾಗದಂತೆ ಸಾಮಾಜಿಕ ನ್ಯಾಯ ಇರಬೇಕು. ಇವೆಲ್ಲವೂ ಕೂಡ ನಮ್ಮ ಸರ್ಕಾರದ ಯೋಜನೆ ಮತ್ತು ಯೋಚನೆ. ಮಾನ್ಯ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅದು ಅತ್ಯಂತ ಸರಿ ಇದೆ, ಸಮರ್ಪಕವಾಗಿದೆ ಅನ್ನೋ ಸಮರ್ಥನೆ ಮಾಡ್ತೇವೆ. ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲ ಧರ್ಮದವರದ್ದು ಕೂಡ ಅವರವರ ಧಾರ್ಮಿಕ ಕೇಂದ್ರಗಳನ್ನು ಅವರವರೇ ಮುನ್ನಡೆಸ್ತಾರೆ. ಆ ಹಿನ್ನೆಲೆಯಲ್ಲಿ ಹಿಂದೂ ಧರ್ಮದ ದೇವಾಲಯಗಳನ್ನು ಕೂಡ ಅಲ್ಲಿಯ ಭಕ್ತರಿಗೆ ಬಿಟ್ಟುಕೊಡಬೇಕು ಆಡಳಿತ ನಡೆಸಲಿಕ್ಕೆ ಅನ್ನುವಂಥ ಮಾತುಗಳು ಹೇಳಿದ್ದಾರೆ. ಎಲ್ಲ ಧರ್ಮದವರು ಕೂಡ ಆಯಾ ಧರ್ಮದವರು ಆಡಳಿತವನ್ನು ನಡೆಸೋದು ರೂಢಿಯಾಗಿದೆ. ಅದು ಯಾವುದೇ ಧರ್ಮದವರಾಗಿದೆ, ಹಿಂದೂ ಧರ್ಮದವರು ಕೂಡ ಭಕ್ತರದ್ದು ನಾವೇ ಅದನ್ನು ನಡೆಸ್ತೇವೆ ಅನ್ನುವಂಥ ಭಾವನೆಗಳನ್ನು ಹೇಳಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದು ಸರಿ ಅನಿಸ್ತಾ ಇದೆ, ಭಕ್ತರಿಗೆ ಹೇಗೆ ದೇವಸ್ಥಾನ ಹೋಗಬೇಕು ಅಂತ ಹೇಳ್ತಾ ಇದ್ದೆ. ಯಾವೊಂದು ಮಾರ್ಗಸೂಚಿಗಳನ್ನು ಯಾವ ಮಾರ್ಗಸೂಚಿಯನ್ನು ಹಾಕಬೇಕು, ಹೇಗೆ ಆಡಳಿತ ಮಾಡಿಸ್ಬೇಕು ಅನ್ನೋದನ್ನು ಸರ್ಕಾರ ಯೋಚನೆ ಮಾಡುತ್ತೆ. ಒಟ್ಟಾರೆ ಸರ್ಕಾರದ ಕಲ್ಪನೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಭಾವನೆಗಳಿರೋದೇನೆಂದರೆ ಭಕ್ತರ ಕೈಗೆ ದೇವಸ್ಥಾನದ ಆಡಳಿತ ಕೊಡಬೇಕು ಅನ್ನೋದು ಮಾತ್ರ ಆ ಮಾತಿನ ಒಟ್ಟು ತಾರ್ಕಿಕತೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಕಾರ್ಯಕರ್ತರಿಗೆ ಲಾಭ ಮಾಡಿಕೊಳ್ಳಿಕ್ಕೆ ಈ ರಾಜ್ಯದಲ್ಲಿ ಭಕ್ತರು ಅಂದಾಗ ಅದರಲ್ಲಿ ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ಆರ್ ಎಸ್ ಎಸ್ ಕಾರ್ಯಕರ್ತರು ಇರ್ಬೋದು, ಮಂತ್ರಿ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಏನಾಯ್ತು? ಭಕ್ತರಿಗೆ ಅಧಿಕಾರ ಕೊಡ್ತೇವೆ ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ ಮತ್ತು ಸರಿ ಇದೆ. ಅದರ ಮಾರ್ಗಸೂಚಿಗಳೇನು ಅಂತ ಮುಂದೆ ಯೋಚನೆ ಮಾಡ್ತೇವೆ. ಪಾರದರ್ಶಕವಾಗಿ ದೇವಸ್ಥಾನ ಆಡಳಿತ ನಡೆಸಬೇಕು, ಅಸ್ಪೃಶ್ಯತೆಯಿಂದ ಯಾವುದೇ ಬಂಧನಗಳಾಗದಂತೆ ಸಾಮಾಜಿಕ ನ್ಯಾಯ ಇರಬೇಕು. ಇವೆಲ್ಲವೂ ಕೂಡ ನಮ್ಮ ಸರ್ಕಾರದ ಯೋಜನೆ ಮತ್ತು ಯೋಚನೆ. ಮಾನ್ಯ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅದು ಅತ್ಯಂತ ಸರಿ ಇದೆ, ಸಮರ್ಪಕವಾಗಿದೆ ಅನ್ನೋ